ಒಂದೇ ಸತ್ಯ ನಾನು ಹೇಳೋದು, ನೀವೆಲ್ಲ ಹೋಗ್ರಪ್ಪ. ಹೌದು, ದೆವ್ವ ಅಂದ್ರೆ ಯಾರಿಗೆ ತಾನೇ ಭಯ ಇರಲ್ಲ ಹೇಳಿ. ದೆವ್ವದ ಹೆಸರಿನಲ್ಲಿ ಯಾರೋ ಕಿಡಿಗೇಡಿಗಳು ಕಳೆದ 7-8 ತಿಂಗಳುಗಳಿಂದ ಸಹ ತಿಪುಟೂರು ತಾಲೂಕಿನ ಮಡೇನೂರು ಬೋವಿ ಕಾಲೋನಿಯಲ್ಲಿ ಕುಚೇಷ್ಟೆ ಮಾಡುತ್ತಿದ್ದಾರೆ. ಇದಕ್ಕೆ ಕಾಲೋನಿಯ ಜನ ಬೆಚ್ಚಿ ಬಿದ್ದಿದ್ದಾರೆ. ಸಂಜೆ 6 ಗಂಟೆಯ ನಂತರ ದೆವ್ವ ಕಾಟ ಶುರುವಾಗುತ್ತಂತೆ. ರಾತ್ರಿ ವೇಳೆಯಲ್ಲಿ ಮನೆಗಳ ಮೇಲೆ ನಿರಂತರವಾಗಿ ಕಲ್ಲು ಎಸೆಯುತ್ತಂತೆ. ಶಿಳ್ಳೆ ಹೊಡೆದರೆ ಪ್ರತಿ ಶಿಳ್ಳೆ ಹೊಡೆಯುತ್ತಂತೆ. ಅಲ್ಲದೆ ಮನೆ ಸುತ್ತಮುತ್ತಲ ಹುಲ್ಲಿನ ಬಣವೆಗೆ ಬೆಂಕಿ ಹಚ್ಚಿರುವ ಘಟನೆಯೂ ಸಹ ಇದುವರೆಗೂ 2 ಬಾರಿ ನಡೆದಿದೆಯಂತೆ. ಮೊಬೈಲ್ ನಂಬರ್ ಸಹ ಹೇಳಿ ದೆವ್ವ ಕೇಕೆ ಹಾಕುತ್ತೆಂದು ಗ್ರಾಮಸ್ಥರು ಆತಂಕದಿಂದ ಹೇಳುತ್ತಾರೆ. ದೆವ್ವ, ನಾನು ಶಂಕರ್ ಉರುಫ್, ನಿಮ್ಮನ್ನೆಲ್ಲ ಕೊಲೆ ಮಾಡುತ್ತೇನೆ ಎಂದು ಹೇಳುತ್ತಂತೆ. ಇಷ್ಟಕ್ಕೂ ಈ ಶಂಕರ್ ಕಳೆದ 8 ತಿಂಗಳ ಹಿಂದೆ ಇದೇ ಗ್ರಾಮದಲ್ಲಿ ಹೃದಯಾಘಾತಕ್ಕೀಡಾಗಿ ಸಾವನ್ನಪ್ಪಿದ್ದ ಎನ್ನಲಾಗಿದೆ. ಆತ ಸಾವನ್ನಪ್ಪಿದ ಬಳಿಕ ದಾಯಾದಿಗಳ ಮೇಲೆ ಹಗೆ ಸಾಧಿಸಲು ದೆವ್ವದ ರೀತಿ ಕಾಡುತ್ತಿದ್ದಾನೆ ಎಂದು ಇಲ್ಲಿನ ನಿವಾಸಿಗಳು ಆರೋಪಿಸಿದ್ದಾರೆ. ಇಲ್ಲೇನೆ ಕುತ್ಕೊಂಡು ಒಂದು 10 ಜನನೇನ ಇಲ್ಲಿ ನಿಂತ್ಕೊಂಡು ಮತ್ತೆ ಆ ಜಾಗದಲ್ಲೇನೆ ನಿಂತ್ಕೊಂಡು ನಾವು ನೋಡಕ್ ಬಂದಿದ್ದು. ನೋಡಕ್ ಬಂದಾಗ ಲಾಸ್ಟ್ 10:30 ತನಕ ಏನು ಇಲ್ಲ. 10:30 ಆದ್ಮೇಲೆ ಲಾಸ್ಟ್ ಹೋಗೋ ಮೂಮೆಂಟ್ ಅಲ್ಲಿ ಒಂದ್ ಕಲ್ ಬಿತ್ತು. ಇಲ್ಲೇ ಕುಂತಿದ್ರು ಎಲ್ಲ ಒಂದ್ 5-6 ಜನ. ಎಲ್ಲಿ ಕಡೆಗೆ ಬರ್ರಿ ಅಂದ್ರು, ಮತ್ ಕಲ್ ಬಿತ್ತು. ಮತ್ ನೋಡಿದ್ರು ಈ ಕಡೆ ಏನು ಟಾರ್ಚ್ ಹಾಕೊಂಡೆ ಹೊಡ್ಬಂದಿದ್ದಾರೆ, ಇಲ್ಲೆಲ್ಲ ಸುತ್ತ ಹೊಡ್ಬಂದಿದ್ದಾರೆ. ಆಮೇಲೆ ಇನ್ನೊಬ್ಬ ಪಾರ್ಟಿ ಡ್ರಿಂಕ್ಸ್ ಮಾಡ್ಬಿಟ್ಟು ಆ ತೋಟದೊಳಗೆಲ್ಲ ಓಡಾಡಿದಾನೆ. ಹೆಚ್ಚು ಕಮ್ಮಿ ಒಂದ್ 2 ಹವರ್ಗೆಲ್ಲ ಪೂರ್ತಿ ಬೇಲ್ ಪಲ್ ಎಲ್ಲ ಬಿಟ್ಟಿಲ್ಲ, ಬಿದ್ದು ಬಿದ್ದು ಎಲ್ಲ ಹುಡ್ಕವ್ರಿ. ಅವ್ರಿಗೊಂದು ಕಲ್ಲು ಬಿದ್ದಿಲ್ಲ, ಏನು ಬಿದ್ದಿಲ್ಲ. ಅವಾಗ ಜನ ಇದ್ದಾಗ ಬೀಳಲ್ಲ ಸರ್, ಏನ್ ಗೊತ್ತಾ ಸರ್, ಇದು ಜನ ಇದ್ದಾಗ ಬೀಳಲ್ಲ. ಅವ್ರವ್ರು ಇರ್ಬೇಕು, ಅವ್ರು ಮಾತಾಡ್ಸಿದ್ರೆ ಮಾತಾಡುತ್ತೆ. ಇನ್ನ ಜನ ಜಾಸ್ತಿ 5-6 ಜನ ಇರ್ಬೇಕು ಸರ್ ಇಲ್ಲಿ. ಏನ್ ಗೊತ್ತಾ ಸರ್, 5-6 ಜನ ಇರ್ತಾರೆ, ಅವಾಗ ಮಾತಾಡ್ಸಿದ್ರೆ ಮಾತಾಡುತ್ತೆ. ಅಚಾನಕ್ ಬೆಂಕಿ ಬಿದ್ದಾಗ ನಾವೆಲ್ಲ ಶೆಕೆ ಕೇಡಿಸ್ತು, ಮತ್ತೆ ಫೈರ್ ಇಂಜಿನ್ ಸಹ ಬಂತು. ಫೈರ್ ಇಂಜಿನ್ ಬಂದಾಗ ಅದು ಕೆಡಿಸ್ತು, ಕ್ಲೋಸ್ ಆಯ್ತು. ಮತ್ತಿನ್ನೊಂದು 20 ದಿನಕ್ಕೆ ಮತ್ತೆ ಅದೇ ಮೇಲೆ ಬೆಂಕಿ ಎಲ್ಲ ಇಲ್ಲೇ ಇದಾರೆ, ಮಾತಾಡ್ಕೊಂಡಿಲ್ಲೇ ಇದಾರೆ. ಆಮೇಲೆ ಹಗಲು ರಾತ್ರಿನದಲ್ಲೇ ಕಲ್ಗು ಬೀಳ್ತಾ ಇರ್ತಾರೆ. ನಾನು ನೋಡಿದ್ದೀನಿ, ನಾನು ಸಹ ಖುದ್ದೆ ನೋಡಿದ್ದೀನಿ. ಒಂದ್ ನಿಮಿಷ, ನೆಕ್ಸ್ಟ್ ಫರ್ದರ್ ಏನಾಯ್ತು ಅಂದ್ರೆ, ಈಗ ಒಂದು 4 ದಿನದಲ್ಲಿ ಒಂಥರ ಸೌಂಡ್ ಬರೋದು, ಸೌಂಡ್ ಒಂದು ಕಿರ್ಚಂಗೆ ಆಗೋದು, ಆಮೇಲೆ ವಿಷಯದ ಕೂಡ ಹೊಡೆದಂಗೆ ಆಗೋದು, ಮತ್ತೆ ಅದೆಲ್ಲ ನಮಗೆ ಕೇಳಿಸೋದು, ಮತ್ತೆ ಅದು ಕಿರ್ಚೋದು ಇವೆಲ್ಲ ಮಾಡ್ತಿತ್ತು. ಆಮೇಲೆ ಏನು ಹಿಂಗಾಯ್ತಲ್ಲ ಆಗ್ತೈತಲ್ಲ ಅಂತೇಳಿ ಇವರು ಸುಮ್ಮನೆ ವಿಷಯ ಕೊಟ್ಟರೆ, ಗಂಗಾಧಾರ ಅಂತ ಇದ್ದಾನೆ ದಶೋಡ ಮಗ, ಗಂಗಾಧಾರ ಮತ್ತು ಈ ತಿಮ್ಮಣ್ಣ ಮಗ ಮಂಜು ಅಂತೇಳಿ ಇವ್ರು ವಿಷಯ ಹೊಡೆದ್ರೆ ಅದರ ರಿಪ್ಲೈ ಮಾಡೋದು, ಮತ್ತೆ ವಿಷಯ ಕೊಡೋದು. ಆಮೇಲೆ ಕಿರ್ಚಿ ಸುಮ್ಮನೆ ಕೂ ಅಂದ್ರೆ ಕೂ ಅನ್ನೋದು, ಈ ಥರ ಸೌಂಡ್ ಆಗ್ತಿತ್ತು. ಇವರು ಹಂಗಂತದ್ರಲ್ಲ, ಇದು ನಮಗೆ ರಿಯಾಕ್ಟ್ ಮಾಡ್ತೈತಲ್ಲ, ನಾನು ಯಾಕೆ ಮಾತಾಡಿಸ್ಬಾರ್ದು ಅಂತ ನನಗೆ ಅನಿಸ್ತು. ನಾನೇ ಮಾಡಿದೆ, ಮಾತಾಡಿ ನೀನು ಯಾರು ಹೇಗೆ ಯಾಕೆ ಬಂದಿದ್ದು ಏನು ಅಂತಂದರೆ, ನಾನು ನನ್ನ ಹೆಸರು ಅವ್ರನ್ನ ಇಡ್ಲಿ ಅಂತ ಕರಿತಿದ್ದಂತೆ, ಶಂಕರನ ಸ್ವಲ್ಪ ಇದನ್ನ ತಿಂದೆ ಇಡ್ಲಿ ಅಂತ ಕರಿತಿದ್ರು, ನಾನು ಇಡ್ಲಿ ಅಂತ. ಅವರ ದಾಯಾದಿಗಳ ಮನೆ ಮೇಲೆಯೇ ಕಲ್ಲು ಎಸೆಯುತ್ತಿದೆಯಂತೆ, ಮನೆ ಮುಂದೆ ಇರುವ ಕುರಿಗಳನ್ನು ಕದಿಯುತ್ತಿದೆಯಂತೆ ಈ ಕತ್ತರ್ನಾಕ್ ದೆವ್ವ. ಇನ್ನೂ ಸ್ಥಳಕ್ಕೆ ಪವಾಡ ಭಂಜಕರೆಂದೇ ಖ್ಯಾತಿ ಪಡೆದಿರುವ ಪವಾಡಗಳನ್ನು ಬಯಲು ಮಾಡುವ ಹುಲಿಕಲ್ ನಟರಾಜ್ ಈ ಕುರಿತು ಕಾಟ ಕೊಡುವ ಮನೆಯ ಸುತ್ತ ಪರಿಶೀಲನೆ ನಡೆಸಿದ್ದಾರೆ. ರಾತ್ರಿಯೆಲ್ಲ ಕಾದರೂ ಸಹ ದೆವ್ವ ಬರಲೇ ಇಲ್ಲ. ಕೂಗಿದರೂ ಶಿಳ್ಳೆ ಹೊಡೆದರೂ ಪ್ರತಿಕ್ರಿಯೆ ಕೊಡಲಿಲ್ಲ, ಕಲ್ಲು ತೂರಾಟವನ್ನು ಮಾಡಲಿಲ್ಲ. ಕೊನೆಗೆ ಇದ್ಯಾರೋ ಕಿಡಿಗೇಡಿಗಳು ಮಾಡಿದ್ದು ಎಂದು ಭಯಗ್ರಸ್ತ ಕುಟುಂಬಕ್ಕೆ ಹುಲಿಕಲ್ ನಟರಾಜ್ ಧೈರ್ಯ ತುಂಬಿದ್ದಾರೆ. ಇವತ್ತು ಅವನಿಗೆ ಅವನು ನಿಜವಾಗ್ಲೂ ಇದನ್ನೇ ಅಸ್ತಿತ್ವದಲ್ಲಿ ಇದನ್ನೇ ಅನ್ನೋದಾದರೆ, ನಿಮಗೆ ಕೂಕ ಆಗ್ತಾನೆ ಅನ್ನೋದಾದರೆ ಖಂಡಿತ ವಾಯ್ಸ್ ಒಂದಾರು ಯಾವ ರೂಟಲ್ಲಾರು ವಾಯ್ಸ್ ಬರಬೇಕು. ನೀನು ಹೇಳಿದೆ ಕಲ್ಲೆಸಿ ಅಂತ, ಆಮೇಲೆ ಇನ್ನೇನೇನು ಹೇಳಿದೆ, ಏನೆಲ್ಲ ಮೆಥಡ್ ಮಾಡು. ರಾತ್ರಿ ಎಷ್ಟೊತ್ತರಾಗಲಿ ನಾವಿಲ್ಲ, ಅವನ ಅಸ್ತಿತ್ವ ಇದೇನದಾಗಿದೆ, ನಿಜವಾಗ್ಲೂ ಇದೇನದಾಗಿದ್ದರೆ ಇವತ್ತು ಸಾಬೀತಾಗಬೇಕು. ಅದಕ್ಕೆ ಎಲ್ಲರನ್ನೂ ಅಲ್ವೇನಪ್ಪ, ಎಲ್ಲರನ್ನು ಕಳಿಸೋಣ, ಧೈರ್ಯವಾಗಿರೋಣ. ಈಗೇನಾಗುತ್ತೆ, ಆಡ್ಕೊಳ್ಳೋರ ಬಾಯಿಗೆ ಆಹಾರ ಹಾಕ್ತೀರಿ, ಇದು ನೀವು ಅರ್ಥ ಮಾಡ್ಕೊಳ್ಳಿ. ಆಡ್ಕೊಳ್ಳೋರ ಬಾಯಿಗೆ ಆಹಾರ ಹಾಕ್ತೀರಿ, ನಾನು ಹೇಳೋದನ್ನು ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಬಿಡಿ. ಈಗಿದ್ದರೆ ನಾನು ಖಂಡಿತ ಅದನ್ನು ಸಾಬೀತುಪಡಿಸಿ ಏನು ಅಂತ ಹೋಗೋಕ್ಕೆ ರೆಡಿ ಇದ್ದೀನಿ ನಾನು. ಆ ವಾಯ್ಸ್ ಅಂತೂ ಬರಬೇಕು ನನಗೆ, ಅಥವಾ ಕಲ್ಲು ಬರಬೇಕು. ಕಲ್ಲು ಬಂದರೂ ಈಗ ನಿಮ್ಮ ಮನೆ ಮೇಲೆ ಕಲ್ಲಿದೆ ಅಂದ್ರಲ್ಲ, ಯಾರು ಮುಟ್ಟಿಲ್ಲಲ್ಲ ಕಲ್ಲು, ಯಾವನ್ನು ಮುಟ್ಟಿ ಎಲ್ಲಿಂದ ಬಂದಿದೆ ಕಲ್ಲು, ನಾನು ಟಾಟಾ ಇನ್ಸ್ಟಿಟ್ಯೂಟಿಗೆ ಕಳಿಸಿ ಅದನ್ನು
ಫಿಂಗರ್ ಪ್ರಿಂಟ್ ತಗೊಂಡು ಕಳಿಸ್ಕೊಡ್ತೀನಿ. ಹೆಂಗಿದ್ರು ಪೊಲೀಸ್ ಇಲಾಖೆ ಬಂದಿದೆ. ಅರ್ಥ ಆಯ್ತಂದ್ರಪ್ಪ, ಈಗ ಎಲ್ಲರನ್ನು ಕಳಿಸ್ತೀನಿ, ನಾವೇ ಕೂತ್ಕೊಳ್ಳೋ, ನಾವು ಇರ್ಬೇಕಾ ಬೇಡವಾ? ನನಗೊಂದು ವಾಯ್ಸ್ ಬರಬೇಕಷ್ಟೇ. ಇಲ್ಲಿ ಕೂತ್ಕೊತೀನಪ್ಪ, ನೋಡೋಣ. ಈ ಕಡೆಗೆ ಬಂದ್ರಪ್ಪ, ಹಾಪ್ ಮಾಡಿ ಹೋಗಿ ಸರ್, ಹಿಂದೆ ಒಂದು ಸ್ವಲ್ಪ ಹಿಂದಕ್ಕೆ ಹೋಗಿ ಸರ್. ಸ್ಥಳಕ್ಕೆ ತಿಪಟೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚುವಂತೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.